ಅಧ್ಯಕ್ಷರೇ, ತಾವು ಹಿಂದೆ ರಮೇಶ್ ಕುಮಾರ್ ಅವರು ಇದ್ರು, ಈಗ ನಿಮ್ಮ ಪಾರ್ಟಿಯಲ್ಲೇ ಇದ್ದಾರೆ. ನಾನಾಗ ಫಸ್ಟ್ ಟೈಮ್ ಎಮ್ ಎಲ್ ಎ ಇದ್ದೆ. ರಮೇಶ್ ಕುಮಾರ್ ಅವರು ಎದ್ದು ಆಚೆ ಹೊರಟೋಟ್ರು, ಆಮೇಲೆ ಸಂಧಾನ ಮಾಡಕ್ಕೆ ಎರಡು ಅವರ್ ಅವ್ರ ಅಧ್ಯಕ್ಷರನ್ನ ಮತ್ತೆ ಕರ್ಕೊಂಬಂದು ಕೂತಕ್ಕೆ ಎರಡು ಅವರ್ ಆಯ್ತು. ಹಂಗೆ ಚಡಿ ಎಟ್ಟು ಬಿಡಿಸ್ತಾ ಇದ್ರು ಅವ್ರಿಗೆ. ಯಾರಾದ್ರೂ ಮಂತ್ರಿ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂದ್ರೆ ಯಾಕ್ರಿ ಓದಿಲ್ವನ್ರಿ ಮನೆಯಲ್ಲಿ ಅಂತ ಇದ್ರು. ಒಂದ್ ಸಾರಿ ಕೇಳಿ ಅವ್ರಿಗೆ ನೋಡ್ರಿ. ನೀವು ಈಗ ನೀವು ಪಕ್ಷಾತೀತವಾಗಿದ್ದೀರಾ, ನಿಮ್ ನಡೆ ನೋಡಿನೂ ಹಂಗೆ ಇದೆ ಈಗ ಅಲ್ವಾ. ಈಗ ಅವರೆಲ್ಲ ಅಲ್ಲಿಂದ ಬಂದವರು, ನೀವು ಸರಿಯಾಗಿ ಬುದ್ಧಿ ಕಲ್ಸಿಲ್ಲ ಅಂದ್ರೆ ಅಧ್ಯಕ್ಷ ನಿಮ್ಗೆ ಬೆಲೆನೆ ಕೊಡಲ್ಲ. ಈಗ ಬೆಲೆ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ನಿಮ್ ಮುಖಾಂತರ ನಾವು ಅವ್ರನ್ನ ಏನು ಇಲ್ಲ ಅಶೋಕ್ ಅಂತ ಸಿದ್ಧ ಓದಾ ಸಿದ್ಧ ಅಂತ ಓದ್ತಾ ಇದಾರೆ. ನೀವು ಪೂರ್ತಿ ವಿರೋಧ ಪಕ್ಷದ ಪರವಾಗಿರ್ಲಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾರೆ. ಮಂತ್ರಿಗಳೇ, ನಾನು ಪ್ರತಿಪಕ್ಷದ ಮಿತ್ರ, ನಾನು ಅವ್ರ ಮಾತಾಡಿಕೊಂಡು ಸರ್ಕಾರದ ನ್ಯೂನತೆಯನ್ನು ಅವ್ರು ತೋರಿಸಿ ಬಿಡಿಸಿ ಒಂದ್ಸರಿ. ಇವತ್ತು ಒಂದು ಎಲ್ಲಾರ್ಗು ಚಳಿಜಾರ ಬಿಡಿಸಿ, ಈಗ ಬಂದಿಲ್ಲ ಕೇಳಿ ಎಲ್ಲಾರ್ಗು ಇಲ್ಲ ಚಳಿಜಾರ ಬಿಡಿಸ್ಬೇಕು ಅಂದ್ರೆ ಅವರು ಮಾತ್ರೆ ತಗೋಬೇಕು ಮನೆಗೆ ಹೋಗಿ. ಈಗ ಅಬೆ ತಗೋಬೇಕು ಬಿಡಿಸಿ ಅಶೋಕ್ ಅವ್ರೆ. ನಮ್ಮ ಮೇಲೆ ಚಲ ಬಹಳ ಮಂತ್ರಿಗಳೇ ತಗೋ. ಈಗ ನೀನ್ ಬಂದಿಲ್ಲ, ಈಗ ಐದು ಮಂತ್ರಿಗಳಿದ್ದಾರೆ. ನಾನು ಬಹುಶಃ ಪ್ರತಿಪಕ್ಷ ಮುಖಂಡ ಹೇಳ್ತೇನೆ, ಅದನ್ನ ನಾನು ಒಪ್ತೇನೆ. ನಾನೆಲ್ಲ ನೂತನ ಶಾಸಕರ ನಾನು ಇವತ್ತು ವಿಶೇಷ ಅಭಿನಂದಿಸಿ. ಯಾಕೆ ಅಂತ ಹೇಳಿದರೆ ಸರಿಯಾದ ಟೈಮ್ನಲ್ಲಿ 11 ಗಂಟೆಗಂತ 11:30 ಕೂಡ ಎಲ್ಲರೂ ಕೂಡ ಬಂದು 11 ಗಂಟೆಗೆ ಕೋರಮ್ ಇವತ್ತು ಆಗಿದೆ. ಮಂತ್ರಿಗಳು ಸ್ವಲ್ಪ ತಡವಾದ ಕಾರಣ ನಾವು ಸಹ ಇವತ್ತು ತಡವಾಯಿತು. ಈಗ 2-3 ಜನ ಮಾತಾಡಿ ಕೂಡ ಆಗ್ತಿತ್ತು. ಸರ್ಕಾರ ಕೂಡ ಪ್ರತಿಪಕ್ಷ ಮತ್ತು ಮಾತುಗಳ ಮೇಲೆ ಗಂಭೀರವಾಗಿ ತೆಗೊಳ್ಬೇಕು. ಎಲ್ಲ ಮಂತ್ರಿಗಳು ಕೂಡ ಸರಿಯಾದ ಸಮಯದಲ್ಲಿ ಇರಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ಸುಮ್ಮನೆ 4-5 ಮಂತ್ರಿಗಳು ಇದ್ದಾರೆ, ಮತ್ತು ತಾವು ಹೇಳಿದಾಗೆ ಒಂದು ಸಮಸ್ಯೆ ಆದಾಗ ಎದ್ದೋಗೋದು ಸುಲಭ, ನನಗೆ ಕಷ್ಟದ ಕೆಲಸ ಅಲ್ಲ, ನನಗೆ ಕೂಡ ಎದ್ದು ಹೋಗ್ಬೋದು. ಮತ್ತು ದಟ್ ಈಸ್ ನಾಟ್ ಅದು ನನ್ನ ಪ್ರಕಾರ. ಸೊ ಸಮಸ್ಯೆ ಬಂದಾಗ ಅದೊಂದು ಸಮಾಧಾನ ಸರಿಪಡಿಸಿಕೊಂಡು ಮುಂದೆ ಈ ರೀತಿ ಆಗದ ರೀತಿ ನೋಡಿಕೊಂಡು ಹೋಗು ನಮ್ಮ ಜವಾಬ್ದಾರಿ. ನಾವು ಆದಷ್ಟು ಸಮಯವನ್ನು ನಾವು ಪ್ರಯೋಜನ ಅದನ್ನು ಉಪಯೋಗ ಮಾಡಿಕೊಂಡು ನನ್ನ ಜವಾಬ್ದಾರಿ. ನಾನು ಎದ್ದೋದ್ರೆ ಮತ್ತು ನಿಮ್ಮನ್ನು ಕರೆಯೋದು ಮತ್ತು 2 ಗಂಟೆ ಹೋಗೋದು, ಆ ಟೈಮಲ್ಲಿ ಎಲ್ಲ ಬಂದು ಮಂತ್ರಿಗಳು ಬಂದು ಆಗ್ತದೆ. ಆದ ಕಾರಣ ಸರ್, ನಾನು ಕೂಡ ಇವತ್ತು ನಿಮ್ಮ ನೀವೆಲ್ಲ ಮಾತುಗಳನ್ನು ಸತ್ಯ ಅದು ಅವರು ಎಲ್ಲ ಮಂತ್ರಿಗಳು ಬರಬೇಕು. ಮೀಟಿಂಗ್ ಇವತ್ತು ಕರೆದ ಕಾರಣ ಸ್ವಲ್ಪ ತಡವಾಗಿದೆ. ಅದು 5 ಮಂತ್ರಿಗಳು ಕೂಡ ಇವತ್ತು ಬಂದಿದ್ದಾರೆ, 6 ಮಂತ್ರಿಗಳಿಗೆ ಬಂದಿದ್ದಾರೆ ನೂತನ. ಈಗ ಎಷ್ಟು ಜನ ಬಂದಿದ್ದು ಮುಖ್ಯ ಅಲ್ಲ, ಲೇಟಾಗಿ ಬಂದದ್ದು ಪ್ರಾಬ್ಲಮ್. ಈಗ ನೂತನವಾದೆಲ್ಲ ಶಾಸಕರು ಬಂದಿದ್ದಾರೆ. ಅರ್ಗಜಾರಂದ್ರೆ ನಿನ್ನೆ ನಮ್ಮ ಬಜೆಟ್ ಮುನ್ನ ಮುಂಗಡ ಪತ್ರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾನು ಹೇಳಿದ್ದೇನೆ, ಅಲ್ಲಲ್ಲ ಒಂದು ನಿಮಿಷ, ಇವತ್ತು ನಾವು ನಿನ್ನವ್ರು ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಾವು ಫಸ್ಟ್ ಟೈಮಸ್ಗೆಲ್ಲ ಕೊಟ್ಟು ಅದನಂತರ ಅರ್ಗಜನ್ ನೆಕ್ಸ್ಟ್ ಅದನ್ನು ಸೆಂಟ್ರಲ್ಲಿ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿನ್ನೆ ಹೇಳಿದ್ದೇನೆ ನಾನು, ತಾವು ಹೇಳಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡಿದ್ರಿ ನಾವು ವಿರೋಧ ಪಕ್ಷದ ಕಡೆಯಿಂದ ಇನಿಷಿಯೇಟ್ ಮಾಡಿದಾಗ ನಂದು ಮುಗಿಬೇಕಲ್ಲ ಫಸ್ಟ್, ಆಮೇಲೆ ಉಳಿದವ್ರದ್ದೆಲ್ಲ ನೀವು ಕೊಡಿ. ಫಸ್ಟ್ ಟೈಮರ್ಸ್ಗೆ ಕೊಡಬೇಕಾಗತ್ತೆ, ಅವರು ತಯಾರಾಗಿ ಬಂದಿರ್ತಾರೆ. ಓಕೆ, ಕೊಡಿ. ಆದರೆ ನಮಗೆ ಈಗ ಭಾಷಣ ಇನ್ಕಂಪ್ಲೀಟೆಡ್ ಆದ ಮಧ್ಯದಲ್ಲಿ ಯಾರನ್ನೂ ಜಾಯಿನ್ ಮಾಡಿದ್ರೆ ಹೆಂಗಾಗತ್ತೆ? ಹಾಗೆಲ್ಲ ಕ್ರಮ ಅಲ್ಲ ಅದು. ಆಯ್ತಲ್ಲ, ಇವನ್ ಸ್ಟಾರ್ಟ್ ಮಾಡಿದ್ದೀರಿ ಮತ್ತು ಅವಕಾಶ ಇದೆ ಕಂಟಿನ್ಯೂ ಮಾಡಲಿಕ್ಕೆ. ನನ್ನ ಉಚ್ಚೇತು ಒಂದು ಫಸ್ಟ್ ಎಲ್ಲ ಕೊಡಿ ನಿಮಗೆ, ತಾವು ನಿಮ್ಮ ಕಂಪ್ಲೀಟೇ ಮಾಡ್ತೀನಿ ಅಂತ ಹೇಳಿದ್ರೆ ನಂದು ಅಭ್ಯಂತರ ಇಲ್ಲ.